गुड मॉर्निंग स्टूडेंट्स ना इवत्तिन तरगतियल्लि राष्ट्रपक्षि नविलु इदर उळिद अर्ध भागद पाठवन्न कलियुदिदे निन्ने तरगतियल्लि नावु राष्ट्रपक्षि नविलु मोदलिन अंद्रे अर्ध भागवन्न नावु निन्ने कलितिद्दीवि अंद्रे इल्लिंद इल्लिवरेगे निन्ने तरगतियल्लि नावु कलितिद्दीवि इवत्तिन तरगतियल्लि अदर मुंदुवरेद भागवन्न नोडोण ನವಿಲುಗಳು ಹೆಚ್ಚಾಗಿ ಬಯಲು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಕಾಳು ಕಡ್ಡಿಗಳು, ಹುಳು ಹುಪ್ಪಡಿಗಳು ನವಿಲಿನ ಮುಖ್ಯ ಆಹಾರ. ಇವು ಗುಂಪಾಗಿ ವಾಸಿಸುತ್ತವೆ. ಹೆಣ್ಣು ನವಿಲನ್ನು ಆಕರ್ಷಿಸಲೆಂದೇ ಗಂಡು ನವಿಲು ತನ್ನ ಪುಕ್ಕುಗಳನ್ನು ಹರಡಿ ನೃತ್ಯ ಮಾಡುತ್ತದೆ. ನವಿಲಿನ ನಡಿಗೆಯನ್ನು ಕಂಡೇ ಕವಿಗಳು ನಾಟ್ಯರಾಣಿ, ಸೌಂದರ್ಯ ರಾಣಿ ಎಂದೆಲ್ಲ ಹೊಗಳಿದ್ದಾರೆ. ಸುಂದರವಾಗಿ ನರ್ತನ ಮಾಡುವ ನರ್ತಕಿಯನ್ನು ನವಿಲಿಗೆ ಹೋಲಿಸುವ ವಾಡಿಕೆ ಇದೆ. ತನ್ನ ಸುಂದರ ರೂಪದಿಂದ ಜನರನ್ನು ಆಕರ್ಷಿಸುವ ನವಿಲು ಭಾರತದ ರಾಷ್ಟ್ರಪಕ್ಷಿಯಾಗಿರುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ತನ್ನ ಸೌಂದರ್ಯದ ಕಾರಣದಿಂದಲೇ ನವಿಲು ವಿನಾಶದ ಅಂಚಿನತ್ತ ಹೋಗುತ್ತಿದೆ. ಸುಂದರ ಗರಿಗಳಿಗಾಗಿ, ಮಾಂಸಕ್ಕಾಗಿ ನವಿಲುಗಳನ್ನು ಬೇಟೆಯಾಡುವ ಪ್ರವೃತ್ತಿಯಿಂದ ನವಿಲುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಇವುಗಳನ್ನು ಕಾಪಾಡುವುದು ನಮ್ಮ ಹೊಣೆಯಾಗಿದೆ. ಈ ಪಾಠದ ನೀತಿ, ಪ್ರಾಣಿ ಪಕ್ಷಿಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಅಂದರೆ ನಾವು ನಿನ್ನೆ ತರಗತಿಯಲ್ಲಿ ನವಿಲು ಬಹಳಷ್ಟು ಸುಂದರವಾದಂಥ ಪಕ್ಷಿ ಇದೆ, ಇದು ಎಲ್ಲ ಪಕ್ಷಿಗಳಲ್ಲಿಯೇ ಅತಿ ಸುಂದರವಾದ ಪಕ್ಷಿ ಅಂತ ಇದೆ. ಹಾಗಾಗಿಯೇ ಇದು ರಾಷ್ಟ್ರಪಕ್ಷಿ ಎಂಬ ಗೌರವಕ್ಕೆ ಕಾರಣವಾಗಿದೆ, ಪಾತ್ರವಾಗಿದೆ ಅನ್ನೋದನ್ನು ಕಲ್ತಿದ್ದೀವಿ. ಹಾಗೆಯೇ ಇಲ್ಲಿ ಗಂಡು ನವಿಲು ಬಹಳಷ್ಟು ಸುಂದರವಾಗಿದೆ, ಅದಕ್ಕೆ ಪುಕ್ಕುಗಳು ಅಥವಾ ಗರಿಗಳು ಗಂಡು ನವಿಲಿಗೆ ಇವೆ ಅನ್ನೋದನ್ನು ಕಲ್ತಿದ್ದೀವಿ. ಹಾಗೆ ಅದು ತಲೆ ಮೇಲೆ ಒದಕೊಂಡು ಕಿರೀಟದಂತಹ ಜುಟ್ಟು ಇದೆ. ಹಾಗೆ ಅದು ಕಣ್ಣುಗಳುಳ್ಳ ಗರಿಗಳನ್ನು ಹೊಂದಿದೆ. ಅದೇ ರೀತಿಯಾಗಿ ಅದು ಮಳೆಗಾಲದಲ್ಲಿ ತನ್ನ ಎಲ್ಲ ಪುಕ್ಕುಗಳನ್ನು ಬೀಸಣಿಕೆಯಾಕಾರದಲ್ಲಿ ಹರಡಿಕೊಂಡು ಕುಣಿಯುತ್ತದೆ ಅನ್ನುವುದನ್ನು ನಾವು ನಿನ್ನೆ ತರಗತಿಯಲ್ಲಿ ಕಲ್ತಿದ್ದೀವಿ. ಅದು ಕುಣಿಯುವುದನ್ನು ನೋಡುವಾಗ ನಮಗೆ ಎಷ್ಟು ನೋಡಿದರೂ ಅದು ಕಡಿಮೆಯೇ ಅನ್ನುವಷ್ಟು ಭಾವನೆ ಉಂಟಾಗುವಂತೆ ಅನಿಸುತ್ತದೆ. ಹಾಗೆ ಇನ್ನು ಅದರ ಮುಂದುವರೆದ ಭಾಗ, ನವಿಲುಗಳು ಬಯಲು ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಅಂತ ಇದೆ. ಅಂದರೆ ಬಹಳಷ್ಟು ಹೊಲಗಳು ಇರುವಂಥ ಜಾಗದಲ್ಲಿ ನವಿಲುಗಳು ಇರುತ್ತವೆ. ಇವು ಕಾಳುಗಳನ್ನು ತಿನ್ನುತ್ತವೆ, ಜೊತೆಗೆ ಕಾಳುಗಳಷ್ಟೇ ಅಲ್ಲ, ಆ ಹೊಲದಲ್ಲಿ ಸಿಗುವಂತಹ ಬೇರೆ ಬೇರೆ ಹುಳುಗಳನ್ನು ಕೂಡ ಇವು ತಿನ್ನುತ್ತವೆ. ಅಂದರೆ ಮುಖ್ಯವಾಗಿ ಇವುಗಳು ಕಾಳುಗಳು ಮತ್ತು ಹುಳುಗಳನ್ನು ತಿಂದು ಅಥವಾ ತಮ್ಮ ಆಹಾರವಾಗಿ ಮಾಡಿಕೊಂಡು ಇರುತ್ತವೆ. ಇವು ಹೆಚ್ಚಾಗಿ ಗುಂಪಾಗಿ ವಾಸಿಸುತ್ತವೆ, ಗುಂಪಾಗಿ ಒಂದೇ ಕಡೆಯೇ ಎಲ್ಲವೂ ಸೇರಿಕೊಂಡು ಇರುತ್ತವೆ. ಹಾಗೆ ಹೆಣ್ಣು ನವಿಲನ್ನು ಆಕರ್ಷಿಸಲೆಂದೇ ಗಂಡು ನವಿಲು ತನ್ನ ಪುಕ್ಕುಗಳನ್ನು ಹರಡಿ ನೃತ್ಯ ಮಾಡುತ್ತದೆ. ಅಂದರೆ ಹೆಣ್ಣು ನವಿಲಿಗೆ ಪುಕ್ಕುಗಳಿಲ್ಲ, ಗಂಡು ನವಿಲಿಗೆ ಪುಕ್ಕುಗಳು ಅಂದರೆ ಗರಿಗಳು ಇವೆ. ಅದು ಹೆಣ್ಣು ನವಿಲನ್ನು ತನ್ನ ಹತ್ತಿರಕ್ಕೆ ಸೆಳೆಯಲು, ಬರುವಂತೆ ಮಾಡಲು ತನ್ನ ಗರಿಗಳನ್ನು ಬಿಚ್ಚಿ ಹರಡಿ ಕುಣಿಯುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ. ಅದೇ ರೀತಿಯಾಗಿ ನವಿಲಿನ ನಡಿಗೆಯನ್ನು ಕಂಡೇ ಕವಿಗಳು ನಾಟ್ಯರಾಣಿ, ಸೌಂದರ್ಯ ರಾಣಿ ಎಂದೆಲ್ಲ ಹೊಗಳಿದ್ದಾರೆ. ನವಿಲು ನಡೆಯುವುದು ಮತ್ತು ಅದು ಸುಂದರವಾಗಿ ಕುಣಿಯುವುದನ್ನು ನೋಡಿಯೇ, ಅದರ ಸೌಂದರ್ಯವನ್ನು ನೋಡಿಯೇ ಕವಿಗಳು ನವಿಲನ್ನು ನಾಟ್ಯರಾಣಿ ಮತ್ತು ಸೌಂದರ್ಯ ರಾಣಿ ಅಂತ ಹೊಗಳುತ್ತಾರೆ. ಹಾಗೆ ಸುಂದರವಾಗಿ ನರ್ತನ ಮಾಡುವ ನರ್ತಕಿಯನ್ನು ನವಿಲಿಗೆ ಹೋಲಿಸುವ ವಾಡಿಕೆ ಅಂದರೆ ರೂಢಿ ಅಂತ ಇದೆ. ಇಲ್ಲಿ ವಾಡಿಕೆ ಅಂದರೆ ರೂಢಿ. ಯಾರಾದರೂ ಚೆನ್ನಾಗಿ ಕುಣಿದ್ರೆ ನಾವೇನು ಹೇಳ್ತೀವಿ, ನವಿಲಿನ ಥರ ಬಹಳಷ್ಟು ಚೆನ್ನಾಗಿ ಕುಣಿದೀ ಅಂತ ಹೇಳ್ತೀವಿ. ಅಂದರೆ ಸುಂದರವಾಗಿ ಕುಣಿಯುವವರನ್ನ ನವಿಲಿಗೆ ಹೋಲಿಸುವ ರೂಢಿ ಇದೆ. ತನ್ನ ಸುಂದರ ರೂಪದಿಂದ ಜನರನ್ನು ಆಕರ್ಷಿಸುವ ನವಿಲು ಭಾರತದ ರಾಷ್ಟ್ರಪಕ್ಷಿಯಾಗಿರುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಈ ಸೌಂದರ್ಯದಿಂದಲೇ ಆ ನವಿಲು ನಮ್ಮ ದೇಶದ ರಾಷ್ಟ್ರಪಕ್ಷಿ ಎಂಬ ಗೌರವಕ್ಕೆ ಪಾತ್ರವಾಗಿದೆ. ಇದರಲ್ಲಿ ಆಶ್ಚರ್ಯವೇನೂ ಇಲ್ಲ, ಆ ನವಿಲು ಅಷ್ಟು ಸುಂದರವಾಗಿದೆ, ಹಾಗಾಗಿಯೇ ಅದು ನಮ್ಮ ರಾಷ್ಟ್ರಪಕ್ಷಿಯಾಗಿದೆ. ಇನ್ನು ತನ್ನ ಸೌಂದರ್ಯದ ಕಾರಣದಿಂದಲೇ ನವಿಲು ವಿನಾಶದ ಅಂಚಿನತ್ತ ಹೋಗುತ್ತಿದೆ. ಸುಂದರ ಗರಿಗಳಿಗಾಗಿ, ಮಾಂಸಕ್ಕಾಗಿ ನವಿಲುಗಳನ್ನು ಬೇಟೆಯಾಡುವ ಪ್ರವೃತ್ತಿಯಿಂದ ನವಿಲುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಇವುಗಳನ್ನು ಕಾಪಾಡುವುದು ನಮ್ಮ ಹೊಣೆಯಾಗಿದೆ ಅಂತ ಇದೆ. ಈ ನವಿಲು ಎಷ್ಟು ಸುಂದರವಾಗಿರುವುದರಿಂದಲೇ ಇದರ ಗರಿಗಳಿಗಾಗಿ ಮತ್ತು ಇದರ ಮಾಂಸಕ್ಕಾಗಿ, ಆ ಗರಿಗಳನ್ನು ತೆಗೆದುಕೊಂಡು ಬೇರೆ ಬೇರೆ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡಲು,
ಆ ನವಿಲನ್ನು ಆಹಾರವಾಗಿ ಬಳಸಲು ಜನರು ನವಿಲುಗಳನ್ನು ಬೇಟೆಯಾಡುತ್ತಾರೆ. ಹೀಗೆ ಬೇಟೆಯಾಡುವುದರಿಂದ ಅವು ಸಾಯುತ್ತವೆ. ಹೀಗಾಗಿ ಅವು ಸಾಯುವುದರಿಂದ ಅವುಗಳ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಹಾಗಾಗಿ ನಾವು ಈ ನವಿಲು ನಮ್ಮ ರಾಷ್ಟ್ರಪಕ್ಷಿಯಾಗಿರುವುದರಿಂದ ಹಾಗೆಯೇ ಪ್ರಾಣಿ ಹಿಂಸೆಯನ್ನು ಮಾಡಬಾರದು ಅನ್ನೋದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಇಂತಹ ಯಾವುದೇ ಪ್ರಾಣಿಗಳನ್ನಾಗಲಿ ಪಕ್ಷಿಗಳನ್ನಾಗಲಿ ಹಿಡಿಯೋದು, ಅವುಗಳನ್ನು ಕೊಲ್ಲೋದು ಮಾಡುವುದಿದ್ರೆ ಅಂಥವ್ರನ್ನ ಆ ಕಾರ್ಯವನ್ನು ಮಾಡಲು ನಾವು ತಡೀಬೇಕು. ಹಾಗೆ ಇವುಗಳನ್ನೆಲ್ಲವನ್ನು ಬದುಕಿಸುವುದು, ಕಾಪಾಡುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಹೊಣೆ ಅಂದರೆ ಜವಾಬ್ದಾರಿ ಅಂತ ಇದೆ. ಇನ್ನು ಇವತ್ತಿನ ಪಾಠದಲ್ಲಿ ಕಲಿತಿರುವಂಥ ಈ ಅರ್ಧ ಪಾಠವನ್ನು ಚೆನ್ನಾಗಿ ಎರಡು ಸಲ ಓದಿ ನಾಳೆಯ ತರಗತಿಯಲ್ಲಿ ನಾನು ಅಭ್ಯಾಸ ಭಾಗವನ್ನು ಹೇಳ್ತೇನೆ. ಧನ್ಯವಾದಗಳು.